ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರ ಶಾಸಕ ಸಮೃದ್ಧಿ ಮಂಜುನಾಥ್ ಸೆಪ್ಟೆಂಬರ್ ಇಪ್ಪತ್ತೆರಡರ ಡೆಡ್ ಲೈನ್ ಯಾಕೆ ಏನಿದರ ರಹಸ್ಯ ಕೋಲಾರ ಕ್ಷೇತ್ರವನ್ನ ಎಸ್ಗೆ ಬಿಟ್ಕೊಡುತ್ತಾ ಬಿಜೆಪಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಇನ್ನು ಫೈನಲ್ ಆಗಿಲ್ಲ ಬಹುಶಃ ಈ ವಾರದಲ್ಲಿ ಫೈನಲ್ ಆಗಬಹುದು ಈಗಾಗಲೇ ದೆಹಲಿಯಲ್ಲಿ ದೇವೇಗೌಡ ಇದ್ದಾರೆ ಕುಮಾರಸ್ವಾಮಿ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಈ ನಡುವೆ ಕೋಲಾರ ಲೋಕಸಭಾ ಕ್ಷೇತ್ರ ಬಿಜೆಪಿ ಇಟ್ಕೊಳ್ಳುತ್ತಾ ಅಥವಾ ಎಸ್ಗೆ ಬಿಟ್ಕೊಡುತ್ತಾ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಜೆ ಡಿ ಎಸ್ನವರು ಕೋಲಾರವನ್ನು ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಹಾಗಿದ್ರೆ ಕೋಲಾರವನ್ನು ಜೆ ಡಿ ಎಸ್ಗೆ ಬಿಟ್ಕೊಟ್ರೆ ಯಾರು ಅಭ್ಯರ್ಥಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಯಾರಿದ್ದಾರೆ ಜೆ ಡಿ ಎಸ್ನಲ್ಲಿ ಸಮರ್ಥವಾಗಿ ಎಲೆಕ್ಷನನ್ನು ಮಾಡುವಂಥ ಅಭ್ಯರ್ಥಿ ಚುನಾವಣೆಯನ್ನು ಎದುರಿಸುವಂಥ ಅಭ್ಯರ್ಥಿ ಯಾರಿದ್ದಾರೆ ಕೋಲಾರ ಭಾಗದಲ್ಲಿ ಅಂತ ನೋಡಿದಾಗ ಜೆ ಡಿ ಎಸ್ಗೆ ಕಾಣಿಸ್ತಾ ಇರೋ ಒಂದೇ ಒಂದು ಹೆಸರು ಅದು ಸಮೃದ್ಧಿ ಮಂಜುನಾಥ್ ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಶಾಸಕರು ಸಮೃದ್ಧಿ ಮಂಜುನಾಥ್ ಸಮೃದ್ಧಿ ಮಂಜುನಾಥ್ ಕೇವಲ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಮುಳಬಾಗ್ಲು ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇಡೀ ಜಿಲ್ಲೆಯಲ್ಲಿ ಸಮೃದ್ಧಿ ಮಂಜುನಾಥ್ ಗೊತ್ತು ಮತದಾರರ ಗೊತ್ತು ಜನರಿಗೆ ಗೊತ್ತು ನಾಯಕರಿಗೆ ಗೊತ್ತು ಆ ರೀತಿಯಾಗಿ ಸಮೃದ್ಧಿ ಮಂಜುನಾಥ್ ತನ್ನದೇ ಆದಂತಹ ಒಂದು ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಹೀಗಾಗಿ ಸಮೃದ್ಧಿ ಮಂಜುನಾಥ್ ಹೆಸರು ಆಗಾಗ ಕೇಳಿ ಬರ್ತಾನೆ ಇರುತ್ತೆ ಇತ್ತೀಚೆಗೆ ಸಮೃದ್ಧಿ ಮಂಜುನಾಥ್ ಬಹುಶಃ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಜೆ ಡಿ ಎಸ್ನಿಂದ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇದೇ ವಿಚಾರವಾಗಿ ಸ್ವತಃ ಸಮೃದ್ಧಿ ಮಂಜುನಾಥ್ ಅವ್ರು ಮಾತನಾಡಿದರು ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅದಕ್ಕೆ ನಾನು ಬದ್ಧ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅಂದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಯಾವ ನಿರ್ಧಾರವನ್ನು ಮಾಡ್ತಾರೆ ಆ ನಿರ್ಧಾರಗಳಿಗೆ ನಾನು ಬದ್ಧ ಅನ್ನೋದು ಸಮೃದ್ಧಿ ಮಂಜುನಾಥ್ ಅವರ ಮಾತು ಕೋಲಾರ ಹೇಳಿ ಕೇಳಿ ಮೊದಲಿಂದಲೂ ಕೂಡ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್ ಲೋಕಸಭಾ ಚುನಾವಣೆ ಬಂದಾಗಲೂ ಕೂಡ ಕಾಂಗ್ರೆಸ್ ಕಳೆದ ಮೂವತ್ತೈದು ವರ್ಷಗಳಿಂದ ಕೆ ಎಚ್ ಮುನಿಯಪ್ಪ ಅವರಲ್ಲಿ ಸಂಸದರಾಗಿ ಗೆದ್ದಿದ್ದರು ಕಳೆದ ಬಾರಿ ಕೆ ಎಚ್ ಮುನಿಯಪ್ಪ ವಿರುದ್ಧ ಒಂದಾದಂತಹ ಮೈತ್ರಿ ಬೇರೆ ಬೇರೆ ಕಾಂಗ್ರೆಸ್ ಇದ್ದರೂ ಕೂಡ ಮುನಿಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಿ ಮುನಿಸ್ವಾಮಿ ಅವ್ರನ್ನ ಗೆಲ್ಲಿಸಿದ್ರು ಬಟ್ ಈಗ ಪರಿಸ್ಥಿತಿ ಆ ರೀತಿಯಾಗಿಲ್ಲ ಕಾಂಗ್ರೆಸ್ ವಿರುದ್ಧ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಾಗಿ ಚುನಾವಣೆಯನ್ನು ಮಾಡಬೇಕು ಅಂತ ಈಗಾಗಲೇ ನಿರ್ಧಾರವನ್ನು ಮಾಡಿದೆ ಆದರೆ ಅಂತಿಮ ಘಟ್ಟದಲ್ಲಿದೆ ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಜೆ ಡಿ ಎಸ್ ಐದು ಲೋಕಸಭಾ ಕ್ಷೇತ್ರವನ್ನು ಕೇಳ್ತಾ ಇದೆ ನಾಲ್ಕು ಕೊಡೋಕ್ಕೆ ಬಿ ಜೆ ಪಿ ಒಪ್ಪಿಕೊಂಡಿದ್ದಾರೆ ಆ ನಾಲ್ಕರಲ್ಲಿ ಕ್ಷೇತ್ರಗಳ ಬದಲಾವಣೆ ಆಗ್ಬೋದು ಬಟ್ ಕೋಲಾರ ಅಂತೂ ಜೆ ಡಿ ಎಸ್ಗೆ ಬೇಕೇ ಬೇಕು ಅನ್ನೋ ಲೆಕ್ಕಾಚಾರ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬಂದಾಗ ಎಂಟು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮೂರು ಜೆ ಡಿ ಎಸ್ ಶಾಸಕರಿದ್ದಾರೆ ಅದರಲ್ಲಿ ಮುಳುಬಾಗಿಲಿನ ಸಮೃದ್ಧಿ ಮಂಜುನಾಥ ಒಬ್ರು ಶ್ರೀನಿವಾಸಪುರದ ವೆಂಕಟ ಶಿವಾರೆಡ್ಡಿ ಇವರೊಬ್ಬರು ಇನ್ನೊಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ರವಿಕುಮಾರ್ ಸೊ ಮೂರು ಜನ ಜೆ ಡಿ ಎಸ್ ಶಾಸಕರಿದ್ದಾರೆ ಚಿಂತಾಮಣಿಯಲ್ಲಿ ಮಾಜಿ ಶಾಸಕರಿದ್ದಾರೆ ಜೆ ಡಿ ಎಸ್ನಿಂದ ಸೊ ತುಂಬ ಫೈಟ್ ಕೊಟ್ಟಿದ್ದರು ಅದು ಬಿಟ್ಟರೆ ಜೆ ಡಿ ಎಸ್ಗೆ ತಮ್ಮದೇ ಅಂತ ಅಸ್ತಿತ್ವ ಇರತಕ್ಕಂಥ ಕ್ಷೇತ್ರಗಳು ಈ ಕೋಲಾರ ಕೋಲಾರದಲ್ಲೂ ಸ್ಟ್ರಾಂಗ್ ಇದೆ ಬಂಗಾರಪೇಟೆಯಲ್ಲಿ ಸ್ಟ್ರಾಂಗ್ ಇದೆ ಮಾಂದ್ಲಲ್ಲೂ ಓಕೆ ತಕ್ಕ ಇದೆ ಅದು ಬಿಟ್ಟರೆ ಕೋಲಾರ ಗೋಲ್ಡ್ ಫೀಲ್ಡ್ ಅಂದರೆ ಕೆ ಜಿ ಎಫಲ್ಲಿ ಅಷ್ಟು ದೊಡ್ಡ ಮಟ್ಟದ ಜೆ ಡಿ ಎಸ್ಗೆ ಬ್ಯಾಕಪ್ ಇಲ್ಲ ಬಟ್ ಅಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಆಗಿದೆ ಸೊ ಜೆ ಡಿ ಎಸ್ ಬಿ ಜೆ ಪಿ ಒಟ್ಟಾಗೋದ್ರಿಂದ ಬಹುಶಃ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬಹುದು ಅನ್ನೋ ಒಂದು ವಿಶ್ವಾಸದಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿನ ಹಾಕಿದ್ರು ಬಟ್ ಇಂಡಿವಿಜುವಲ್ ಆಗೋದ್ರೆ ಕೋಲಾರದಲ್ಲಿ ಜೆ ಡಿ ಎಸ್ ಸಪ್ರೇಟು ಬಿ ಜೆ ಪಿ ಸಪ್ರೇಟು ಕಾಂಗ್ರೆಸ್ ಸಪ್ರೇಟಾಗಿ ಹೋದರೆ ಕಾಂಗ್ರೆಸ್ಗೆ ತುಂಬ ದೊಡ್ಡ ಮಟ್ಟದ ಲಾಭ ಆಗಬಹುದು ಅಭ್ಯರ್ಥಿ ಯಾರೇ ಆಗಲಿ ಯಾಕಂದರೆ ಐದು ಜನ ಶಾಸಕರಿದ್ದಾರೆ ಜೊತೆಗೆ ಓಟ್ ಡಿವೈಡ್ ಆಗೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ತುಂಬ ದೊಡ್ಡ ಮಟ್ಟದ ಲಾಭ ಆಗಬಹುದು ಈ ಹಿನ್ನೆಲೆಯಲ್ಲಿ ಈಗ ಜೆ ಡಿ ಎಸ್ ನಮಗೇ ಬೇಕು ಅಂತ ಕೇಳ್ತಾ ಇದೆ ಸೊ ಜೆ ಡಿ ಎಸ್ಗೆ ನಮಗೇ ಬೇಕು ಅಂದ ತಕ್ಷಣ ಕಾಣುವಂತಹ ಹೆಸರು ಕಾಣುವಂತಹ ಮುಖ ಅದು ಸಮೃದ್ಧಿ ಮಂಜುನಾಥ್ ಮುಳಬಾಗ್ಲು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಕ್ಷೇತ್ರ ಟೈಮಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಜೆ ಡಿ ಎಸ್ನಿಂದ ಆಗಲೂ ಸ್ಪರ್ಧೆ ಮಾಡಿದರು ಸೋತರು ಕೆಲವೇ ಮತಗಳ ಅಂತದಿಂದ ಸೋತರು ಬಟ್ ಸೋತ್ರರು ಕೂಡ ಮುಳುಬಾಗಲು ವಿಧಾನಸಭಾ ಕ್ಷೇತ್ರದ ಮತದಾರರ ಕೈ ಬಿಡಲಿಲ್ಲ ಸಮೃದ್ಧಿ ಮಂಜುನಾಥ್ ಕ್ಷೇತ್ರದಲ್ಲಿ ಉಳ್ಕೊಂಡ್ರು ಜನರ ಕಷ್ಟ ಸುಖಗಳಿಗೆ ಜೊತೆಯಾದರು ಹೀಗಾಗಿನೇ ಅದರ ಫಲವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕ ಮತಗಳಿಂದ ಗೆದ್ದರು ತನ್ನದೇ ಆದಂತಹ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡ್ರು ಕೋಲಾರ ಜಿಲ್ಲೆಯಲ್ಲಿ ಸಮೃದ್ಧಿ ಮಂಜುನಾಥ್ ಜೆ ಡಿ ಎಸ್ನಿಂದ ಗೆದ್ದರು ಅನ್ನೋದಕ್ಕಿಂತ ಹೆಚ್ಚಾಗಿ ಸಮೃದ್ಧಿ ಮಂಜುನಾಥ್ ಅವರ ಶ್ರಮ ಅದು ಕ್ಷೇತ್ರದಲ್ಲಿ ಉಳ್ಕೊಂಡ್ರು ಜನರ ಕಷ್ಟ ಸುಖಗಳಿಗಾದರು ಜನರ ಜೊತೆ ಇದ್ದರು ಸೋತರು ಕೂಡ ಒಬ್ಬ ಎಮ್ ಎಲ್ ಎಗಿಂತ ಹೆಚ್ಚಾಗಿ ಆ್ಯಕ್ಟಿವ್ ಆಗಿದ್ದರು ಕ್ಷೇತ್ರದಲ್ಲಿ ಸಮೃದ್ಧಿ ಮಂಜುನಾಥ್ ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗಾಗಿನೇ ಜನ ಗೆಲ್ಲಿಸಿದ್ರು ಎಮ್ ಎಲ್ ಎ ಮಾಡಿದ್ರು ಈಗ ಎಮ್ ಎಲ್ ಎ ಏನು ಮಾಡ್ಬೋದು ಎಲ್ಲವನ್ನೂ ಕೂಡ ಜನರಿಗಾಗಿ ಮುಳಬಾಗ್ಲು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಇತ್ತೀಚಿನ ಅಧಿವೇಶನದಲ್ಲಿ ತುಂಬ ಅದ್ಭುತವಾಗಿ ಮಾತನಾಡಿದರು ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ಮಾತಾಡಿದರು ನೀರಿನ ಸಮಸ್ಯೆ ಆಗಿರ್ಬೋದು ರೈತರ ಸಮಸ್ಯೆ ಆಗಿರ್ಬೋದು ಎಲ್ಲ ವಿಚಾರವನ್ನು ಮಾತನಾಡಿದರು ಒಂದು ರೀತಿ ಕೋಲಾರದ ಆಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಸಮೃದ್ಧಿ ಮಂಜುನಾಥ್ ಹೀಗಾಗಿ ಸೊ ಸಮೃದ್ಧಿ ಮಂಜುನಾಥ್ ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ ಅವರ ವಿಧಾನಸಭೆಯಲ್ಲಿನ ಸ್ಪೀಚ್ ನೋಡಿದಾಗ ಕೋಲಾರದ ಜಿಲ್ಲಾ ನಾಯಕರಾಗಿ ಗುರ್ಸ್ಕೊಳ್ತಾಯಿದ್ರು ಕೋಲಾರಕ್ಕೆ ಒಬ್ಬ ಒಳ್ಳೆ ಲೀಡರ್ ಸಿಕ್ಕಿದ್ರಪ್ಪ ಅನ್ನೋ ರೀತಿಯಾಗಿ ಜನ ಮಾತನಾಡಿಕೊಂಡ್ರು ಯಾಕಂದರೆ ಕೋಲಾರ ಜಿಲ್ಲೆಯ ನೀರಿನ ಸಮಸ್ಯೆ ಆಗಿರ್ಬೋದು ರೈತರ ಸಮಸ್ಯೆ ಆಗಿರ್ಬೋದು ಎಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಉದ್ಯೋಗ ಸಮಸ್ಯೆ ಆಗಿರ್ಬೋದು ಎಲ್ಲ ವಿಚಾರವನ್ನು ಸಮೃದ್ಧಿ ಮಂಜುನಾಥ್ ಕೇವಲ ಮುಳುಭಾಗಲಿಗೆ ಮಾತ್ರ ಸಂಬಂಧಪಟ್ಟಿದ್ದು ಮಾತನಾಡದೆ ಇಡೀ ಕೋಲಾರ ದೃಷ್ಟಿಯಿಂದ ಮಾತನಾಡಿದರು ಸೆಷನ್ನಲ್ಲಿ ಹೀಗಾಗಿ ಎಸ್ ಇಡೀ ಜಿಲ್ಲೆಯನ್ನು ಮುನ್ನಡೆಸುವಂಥ ಶಕ್ತಿ ಇದೆ ಸಮೃದ್ಧಿ ಮಂಜುನಾಥ್ಗೆ ಅಂತ ಜೆ ಡಿ ಎಸ್ ನಾಯಕರಿಗೆ ಬಹುಶಃ ಅನಿಸಿರ್ಬೋದು ಹೀಗಾಗಿ ಸಮೃದ್ಧಿ ಮಂಜುನಾಥ್ ಅವರೇ ನಿಂತ್ಕೊಳ್ಬೇಕು ಅಂತ ದೊಡ್ಡಗೌಡರು ಕುಮಾರಸ್ವಾಮಿಯವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಸೊ ಆಬ್ವಿಯಸ್ಲಿ ಕುಮಾರಸ್ವಾಮಿ ಅವರು ದೇವೇಗೌಡರಿಗೆ ತುಂಬ ಆಪ್ತರು ಸಮೃದ್ಧಿ ಮಂಜುನಾಥ್ ಅವ್ರು ಹೇಳಿದ್ರೆ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳೋದಿಲ್ಲ ಹೀಗಾಗಿ ಅವ್ರಿಗೆ ಬಿಟ್ಟಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಪ್ರಮುಖವಾದ ಸಭೆ ಇದೆ ದೆಹಲಿಯಲ್ಲಿ ಈ ದೆಹಲಿಯಲ್ಲಿನ ಸಭೆ ಬಳಿಕ ಅಧಿಕೃತವಾಗಿ ಬಹುಶಃ ಘೋಷಣೆ ಆಗಬಹುದು ಇಪ್ಪತ್ತೆರಡನೇ ತಾರೀಕು ನಿರ್ಧಾರ ಆಗುತ್ತೆ ಜೆ ಡಿ ಎಸ್ಗೆ ಯಾವ ಕ್ಷೇತ್ರಗಳು ಕೋಲಾರಕ್ಕೆ ಜೆ ಡಿ ಎಸ್ಗ ಕೋಲಾರ ಬಿ ಜೆ ಪಿಗ ಜೆ ಡಿ ಎಸ್ಗೆ ಬೇಕು ಅಂತ ಪಟ್ಟಿಡಿದವ್ರೆ ಜೆ ಡಿ ಎಸ್ ಕೊಟ್ಟರೆ ಕೋಲಾರದ ಸಮೃದ್ಧಿ ಮಂಜುನಾಥ್ ಬಹುಶಃ ಸ್ಪರ್ಧೆ ಮಾಡಬಹುದು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಅದರ ಲೆಕ್ಕಾಚಾರ ಇದೆ ಇನ್ನೂ ಒಂದು ಸ್ವಲ್ಪ ಗೊಂದಲ ಇದ್ದಂತೆ ಇದೆ ಯಾಕಂದರೆ ಮೂರು ತಿಂಗಳು ನಾಲ್ಕು ತಿಂಗಳಾಯಿತು ಚುನಾವಣೆಯನ್ನು ಎದುರಿಸಿ ವಿಧಾನಸಭಾ ಚುನಾವಣೆ ಎದುರಿಸಿ ಕ್ಷೇತ್ರದ ಮತದಾರ ಜೊತೆ ಮಾತನಾಡಬೇಕು ಯಾಕಂದರೆ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ಜನ ನಮ್ಮ ಶಾಸಕರು ಅನ್ನೋ ಕಾರಣಕ್ಕಾಗಿ ಸಮೃದ್ಧಿ ಮಂಜುನಾಥ್ ಪರ ನಿಂತ್ಕೊಂಡು ಅವರಿಗೆ ಮತವನ್ನು ಹಾಕಿ ತಮ್ಮ ಶಾಸಕತ್ವವನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕೆಲಸ ಮಾಡಿ ಸರ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದರೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಮತದಾರರ ಅಭಿಪ್ರಾಯವನ್ನು ಕೂಡ ಕೇಳ್ತೀನಿ ನಾನು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಜನರ ಜೊತೆ ಮಾತನಾಡಿ ತನ್ನ ನಿರ್ಧಾರವನ್ನು ಹೇಳ್ತೀನಿ ಅಂತ ಬಟ್ ಅದ್ರ ಜೊತೆಗೆ ಹೈಕಮಾಂಡ್ ನಿರ್ಧಾರಕ್ಕೂ ಬದ್ಧ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಒಂದು ರೀತಿ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅಂದರೆ ಜೆ ಡಿ ಎಸ್ಗೆ ಅದು ಸಮೃದ್ಧಿ ಮಂಜಾತ್ ಕೈಲಿ ಮಾತ್ರ ಸಾಧ್ಯ ಯಾಕಂದರೆ ರವಿಕುಮಾರ್ ಶಿಡ್ಲಘಟ್ಟ ಶಾಸಕರು ಅವ್ರು ಶಿಡ್ಲಘಟ್ಟದಲ್ಲೇ ಇದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೇನು ವ್ಯಾಪ್ತಿಯಲ್ಲಿದ್ದರೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಚಿಗ ಕೋಲಾರದ ಜಿಲ್ಲೆಯವರು ಅಂತ ಗುರ್ಸ್ಕೊಂಡಿರಲಿಲ್ಲ ಯಾಕಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರುತ್ತೆ ಶಿಡ್ಲಘಟ್ಟ ಹೀಗಾಗಿ ಇನ್ನು ವೆಂಶಿವಾರೆಡ್ಡಿ ಶ್ರೀನಿವಾಸಪುರದ ಶಾಸಕರು ನೆಕ್ಸ್ಟ್ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲಪ್ಪ ಇದು ಕೊನೆ ಚುನಾವಣೆ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಸೊ ಹಾಗಾಗಿ ಸಮೃದ್ಧಿ ಮಂಜುನಾಥ್ ಯಂಗ್ ಅಂಡ್ ಎನರ್ಜೆಟಿಕ್ ಸದ್ಯಕ್ಕೆ ಯೂತ್ ಲೀಡ್ರಾಗುವಂಥ ಎಲ್ಲ ಲಕ್ಷಣ ಕೂಡ ಕಾಣಿಸ್ತಾ ಇದ್ದಾವೆ ಹಾಗಾಗಿ ಸಮೃ ಸಮೃದ್ಧಿ ಮಂಜುನಾಥ್ ಮೇಲೆ ಜೆ ಡಿ ಎಸ್ ನಾಯಕರು ಕಣ್ಣಾಕಿದ್ದಾರೆ ಚಿತ್ತಾರಿಸಿದ್ದಾರೆ ನೋಡೋಣ ಏನಾಗುತ್ತೆ ಕೆಲವೇ ದಿನಗಳು ಮಾತ್ರ ಬಾಕಿ ಸೆಪ್ಟೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಟ್ಟೆ ಈ ವಾರದಲ್ಲಿ ಗೊತ್ತಾಗಬಹುದು ಮೈತ್ರಿ ವಿಚಾರ ನೋಡೋಣ ಟೂ ಅರ್ಲಿ ಸಮೃದ್ಧಿ ಮಂಜುನಾಥ್ ಏನು ನಿರ್ಧಾರ ಮಾಡ್ತಾರೆ ಜೆ ಡಿ ಎಸ್ ನಾಯಕರು ಏನು ನಿರ್ಧಾರ ಮಾಡ್ತಾರೆ ಮೈತ್ರಿ ಪಕ್ಕ ಆಗುತ್ತಾ ಏನಾಗುತ್ತೆ ನೋಡೋಣ ನಿಮ್ಮ ಪ್ರಕಾರ ಸಮೃದ್ಧಿ ಮಂಜುನಾಥ್ ಅವರು ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರದ ಶಾಸಕರು ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ